ಶಬ್ದವನ್ನು ಆಡಿದೆ. ಒಂದು ಜೀವಿಯ ಆದಿಯಿಂದ ಅಂತ್ಯದವರೆಗೆ ಬರೆಯುವವನು ನೀನು, ಒಂದು ಜೀವಿಯ ಬದುಕನ್ನು ರೂಪಿಸುವವನು ನೀನಾಗಿದ್ಯ. ಜಗತ್ತಿನಲ್ಲಿ ಮಾತೃಸ್ಥಾನಕ್ಕಿಂತ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು ಯಾವುದು ಇಲ್ಲ. ಇದು ತಾಯಿಯಾದವಳು ತನ್ನ ಮಗುವಿಗೆ ಪ್ರಪಂಚದ ಬೆಳಕನ್ನು ತೋರಿಸ್ತಾಳೆ, ಆಮೇಲೆ ಆ ಮಗುವಿನ ಲಾಲನೆ ಪಾಲನೆ ಮಾಡ್ತಾಳೆ, ಸಾಕಿ ಸಲಹುತ್ತಾಳೆ. ಅದೇ ರೀತಿಯಾಗಿ ತಾಯಿಯ ಸ್ಥಾನ ನಿನ್ನದು, ತಾಯಿ ಮಾಡುವಂತಹ ಕಾರ್ಯ ನಿನ್ನದು. ಹಾಗಾಗಿ ಪಾಲನೆಯ ಕಾರ್ಯ ಶ್ರೇಷ್ಠ ಪ್ರಧಾನ ಎನ್ನುವುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಅವನಿಗೆ ಗೊತ್ತಾಗಬೇಕಲ್ಲ, ಅವನಿಗೊಂದು ಗೊತ್ತೇ ಆಗುವುದಿಲ್ಲ. ಸಾಮಾನ್ಯ ವಿಚಾರವನ್ನು ಪ್ರಧಾನವಾಗಿರಿಸಿಕೊಂಡು ನಾನೇ ದೊಡ್ಡವೆನ್ನುವುದಾಗಿ ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. ಇವನ ಅಹಂಕಾರ ಇಳಿಸಬೇಕು ಅಂತಾದ್ರೆ ಆದ್ರೆ ಒಂದು ತೀರ್ಮಾನ ಉಂಟಲ್ವಾ? ನೀನು ನಾನು ಒಟ್ಟುಗೂಡಿ ಮಾಡಿ ಅವನಿಗೆ ಒಂದು ಅರ್ಥ ಆದ್ರೆ ಮತ್ತೆ ಯಾವ ಸಮಸ್ಯೆಯೂ ಉಂಟಾಗುವುದಿಲ್ಲ. ನಾವು ಅವನನ್ನು ತಿದ್ದುಪಡಿ ಮಾಡಿಯೇ ಸಿದ್ಧ. ಈ ಸಲ ಆಗದಿದ್ರೆ ಅವ ಇನ್ನು ಜನ್ಮಕ್ಕೆ ಆಗುವುದಿಲ್ಲ. ಬ್ರಹ್ಮನನ್ನು ತಿದ್ದುಪಡಿ ಮಾಡಬೇಕು ಅಂತಾದ್ರೆ ತೀರ್ಮಾನ ಉಂಟು. ಹೇಗೆ? ಹರಿಹರನ ಅಂತ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ ಎನ್ನುವುದನ್ನು ಪ್ರಪಂಚ ಮುಖ್ಯಕ್ಕೆ ತೋರಿಸುವುದಕ್ಕೆ ಬೇಕಾಗಿ ನಾನು ನಿನ್ನಲ್ಲಿ ಐಕ್ಯನ ಉತ್ತಮವಾದ ಸಂದೇಶವನ್ನು ಕೊಟ್ಟೆ ಪರಮೇಶ್ವರ. ಯಾವಾಗ ನಾವು ಒಂದಾಗುವುದಿಲ್ವೋ, ನಾವು ಒಗ್ಗಟ್ಟಾಗುವುದಿಲ್ವೋ, ನಮ್ಮ ದೌರ್ಬಲ್ಯವನ್ನು ಇತರರಿಗೆ ಬಿಟ್ಟು ಕೊಡ್ತೇವೋ ಆವಾಗ ನಮ್ಮನ್ನು ನಾವೇ ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನೊಬ್ಬನ ಆಳುವಿಕೆಯ ಅಡಿಯಲ್ಲಿ ನಮ್ಮ ಬಾಳಲ್ಲ, ನಮ್ಮ ಆಳುವಿಕೆಯ ಅಡಿಯಲ್ಲಿ ಅವರ ಬಾಳು ಅಂತ ಮಾಡಬೇಕು. ಆವಾಗ ಮಾತ್ರ ನಾವೇನು ಅಂತ ಕಾಣಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅಷ್ಟಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಹೀಗೆ ಬಾ.
ಬಾಯಿಯಿಂದಲೇ ಸ್ವಾದಿಸಿ ತಿಳಿಯುವ ನಿಜವ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದಲ್ಲಿದ್ದ ಸಕಲವು ಅಂಶಭೂತವಾಗಿ ನಮ್ಮ ಉದರದಲ್ಲಿ ಐಕ್ಯ ಹೊಂದಿದೆ. ಮೂಲ ವಸ್ತುವಿನ ಅನ್ವೇಷಣೆ ಮಾಡೋಣ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಟ್ಟೋ ಅವನೇ ದೊಡ್ಡವ. ಸೋದರೆಯ ಬಗ್ಗೆ ಆಕ್ಷೇಪ ಏನಿಲ್ಲ, ಆದ್ರೆ ಮೊದಲು ಹೋಗುದು ಯಾರು? ನೀನು ಯಾಕೆ? ನಿನಗೆ ಅಲ್ವ ದೊಡ್ಡವಾಗಬೇಕಾದದ್ದು. ಸೋದರೆಯಲ್ಲಿ ಪ್ರಥಮವಾಗಿ ನೀನು ಹೋಗ್ಬೇಕು. ತೊಂದರೆ ಇಲ್ಲ. ನಮಗೆ ಯಾವ ಕ್ಷೇತ್ರ ಆದ್ರೇನು, ಯಾರ ಕ್ಷೇತ್ರ ಆದ್ರೇನು, ನಾವು ಯಾವ ಕ್ಷೇತ್ರದಲ್ಲೂ ಒಂದು ಮೇಲೆ ಬಿದ್ದೇವೆ. ನಮಗೆ ಯಾವುದು ಆಗುತ್ತದೆ, ಇದೇ ಆಗಬೇಕು ಅದೇ ಆಗಬೇಕು ಅಂತಿಲ್ಲ. ಒಂದಾದ್ರೇನು, ಎರಡಾದ್ರೆ, ಮೂರಾದ್ರೇನು, ನಾಲ್ಕಾದ್ರೇನು, ಐದಾದರೇನು, ಆರಾದರೇನು, ಬ್ರಹ್ಮ ದುಡಿಯುವ ನಮಗೆ ಎಲ್ಲವೂ ಒಂದೇ. ಹಾಗಾದ ಕಾರಣ ನಾವು ಮಾಡುವುದು ಅಮ್ಮನ ಸೇವೆ. ನಮ್ಮ ನಡೆ ಬ್ರಹ್ಮನೆಡೆ ಅಲ್ಲ, ನಮ್ಮ ನಡೆ ಅಮ್ಮನೆಡೆ. ಈಗ ಮಾತ್ರ ಹೌದು. ಆದ್ದರಿಂದ ಈ ಸಲ ಬ್ರಹ್ಮಕ್ಷೇತ್ರವನ್ನು ಕೂಡ ಒಂದು ವಿಷ್ಣುಮೂರ್ತಿ ಕ್ಷೇತ್ರ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೋಡುವ ನಿನ್ನ ಕ್ಷೇತ್ರ ಹೇಗುಂಟು. ಈ ಸಲ ಮೇಲೆ ಬೀಳುವ ಲಕ್ಷಣದಲ್ಲಿ ಉಂಟಾ? ಪೂರ್ತಿ ಆಗಿದ ಅಲ್ಲ, ಇನ್ನೂ ಅರ್ಧರ್ಧದಲ್ಲೇ ಬಾಕಿ ಉಂಟಾ? ಸರಿ ಮಾಡ್ಲಿಕ್ಕೆ ನಾನೇ ಬರಬೇಕಾದೀತ? ನೋಡುವ, ಒಳ ಹೋಗುದಕ್ಕೊಂದು ದಾರಿ ತೋರಿ. ಸರಿ ಸರಿ. ಹರಿ ನನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಹೋದಂತಹ ಈತ ಅಷ್ಟು ಸುಲಭವಾಗಿ ಮರಳಿ ಬರಬಾರದು. ಅದಕ್ಕಾಗಿಯೇ ದೇಹದಲ್ಲಿರುವಂತಹ ನವದ್ವಾರಗಳಲ್ಲಿ ಅಷ್ಟದ್ವಾರಗಳನ್ನು ಬಂಧಿಸಿ ಒಂದು ದ್ವಾರವನ್ನು ಮುಕ್ತವಾಗಿರುತ್ತೇನೆ. ನೋಡೋಣ. ಸರಿ.